ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಕನ್ನಡದ ಮೂಲಕ ಅಭ್ಯಾಸ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಜೆ ಪಿ ನಗರದಲ್ಲಿ ಇರೋದು. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ? ಐ ಲಿವ್ ಇನ್ ಜೆ ಪಿ ನಗರ್. ನೀವೇನಾದರೂ ಮೈಸೂರಿನಲ್ಲಿದ್ದರೆ ಐ ಲಿವ್ ಇನ್ ಮೈಸೂರ್. ನೀವೇನಾದರೂ ಚಿತ್ರದುರ್ಗದಲ್ಲಿದ್ದರೆ ಐ ಲಿವ್ ಇನ್ ಚಿತ್ರದುರ್ಗ. ಈ ಥರ ನೀವಿರೋಂಥ ಸ್ಥಳವನ್ನು ಹೇಳ್ಬೋದು. ನಾನು ಅದನ್ನು ನಿರೀಕ್ಷೆಯೇ ಮಾಡಿರಲಿಲ್ಲ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ತೀರಿ ಇಂಗ್ಲೀಷಲ್ಲಿ? ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಅಟ್ ಆಲ್. ನಿಮ್ಮ ಆರೋಗ್ಯ ಹೇಗಿದೆ? ಈ ವಾಕ್ಯವನ್ನು ಯಾವ ರೀತಿ ಹೇಳ್ಬೋದು ಇಂಗ್ಲೀಷಲ್ಲಿ? ಅವ್ ಇಸ್ ಯುವರ್ ಹೆಲ್ತ್. ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಿ? ಡೂ ಯುವರ್ ವರ್ಕ್ ವಿತ್ ಆನೆಸ್ಟಿ. ಅಂತಹ ವಿಷಯಗಳನ್ನು ಹೇಳಬೇಡ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ಬೋದು? ಡೋಂಟ್ ಸೇ ಸಚ್ ಅ ಥಿಂಗ್ಸ್. ಮಗುವಿನಂತೆ ವರ್ತಿಸಬೇಡ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ? ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್. ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಈ ಸೆಂಟೆನ್ಸ್ನ ಯಾವ ರೀತಿ ಹೇಳ್ತೀರಿ ಇಂಗ್ಲೀಷಲ್ಲಿ? ಐ ವಿಲ್ ನೆವರ್ ಲೀವ್ ಯು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ತಾರೆ ಇಂಗ್ಲೀಷಲ್ಲಿ? ಐ ಕ್ಯಾಂಟ್ ಡೂ ದಿಸ್. ಇದನ್ನು ಮತ್ತೆ ಮಾಡಬೇಡ. ಈ ವಾಕ್ಯವನ್ನು ಯಾವ ರೀತಿ ಹೇಳ್ತೀರಿ ಇಂಗ್ಲೀಷಲ್ಲಿ? ಡೋಂಟ್ ಡೂ ದಿಸ್ ಅಗೇನ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿಕೊಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋ ಉಪಯುಕ್ತವಾಗುತ್ತೆ ಅನಿಸಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಈ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತಾರೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿಕೊಡಿ.